ಇವರಿಬ್ರು ನನ್ನ ಮಗಳೇ ಆದ್ರು ಪರ್ಸನಾಲಿಟಿ ನೋಡಿದ್ರೆ ಇವಳೇ ಇರಬೇಕು. ನಿಮ್ಗೆ ಸೆಕ್ರೆಟರಿ ಯಾರು ಮಗಳು ಯಾರು ಅಂತ ವ್ಯತ್ಯಾಸ ಗೊತ್ತಾಗಲ್ವಾ? ಇವ್ರೆ ಇವ್ರೇನೆ ಮಗಳು. ಅಯ್ಯೋ ಅದು ಅಳಿಯಂದ್ರ? ಹಾಗಾದ್ರೆ ನಾನು? ಓಹೋ, ನೀವ್ ಅಳಿಯಂದ್ರೆ ಇವ್ರು ಡ್ರೈವರು. ಅದು ತಲೆಗೆ ಏಟ್ ಬಿದ್ದಿತ್ತಲ್ಲ ಮೆದ್ರಿ ಅರ್ಧ ಆಪ್ ಆಗ್ಬಿಟ್ಟದೆ. ಇಂದು ಬಾರಮ್ಮ ನನ್ ಮೈ ತಗೋಬೇಕು, ನನ್ ಬೆಡ್ರೂಮ್ ತೋರಿಸು. ಇದೇನಿದು ಕಣ್ಣು ಕಾಣಿಸಲ್ವಾ ಇವನಿಗೆ? ಅಲ್ಲ ಕಣೋ, ಇವ್ ನಿಜವಾಗ್ಲೂ ಮರ್ತು ಬಿಟ್ಟಿದಾನ ಅಥವಾ ಮರ್ತಿರೋ ತರ ಆಕ್ಟ್ ಮಾಡ್ತಿದಾನ? ಅಲ್ಲ, ಇವ್ರು ಯಾವಾಗ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು? ಅದೇ ಅಲ್ವಾ, ನಾನು ನಿನ್ಗೆ 5000 ರುಪೀಸ್ ಕೊಡ್ತೀನಿ, ತಗೊಂಡೋಗಿ ಶಾಪಿಂಗ್ ಮಾಡು. ಸಾಕಾಗ್ಲಿಲ್ಲ, ನಾನು ಇನ್ನು 50,000 ರೂಪಾಯಿ ಕೊಡ್ತೀನಿ. ಇಷ್ಟು ದೊಡ್ಡ ಆಸ್ತಿನ ಕರಗಿಸೋದ್ ಹೆಂಗೋ ನಾನು ನೀನು ನಿಧಾನ ಕರಗಿಸೋಣ. ಏನಂತೀಯ? ಹೇ ಸೆಕ್ರೆಟರಿ, ಬಾಯ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಆಮೇಲೆ ಹೇಳುವಂತೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದೆ? 16,80,000. ಎಷ್ಟದೆ? 16,80,000. ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟ್ ಕೆಜಿ ಬಂಗಾರ ಅದೇ? ಯಾಕೆ ಸರ್, ನಿಮ್ಗೆ ಗೊತ್ತಿದೆಯಲ್ಲ. ಆನ್ಸರ್ ಟು ದಿ ಪಾಯಿಂಟ್. ಕೇಳಿದ್ದು ಪುತ್ರ ಹೇಳು, ನಿನಗೆ ಗೊತ್ತಿಲ್ಲ? ತಲೆಗೆ ಏಟ್ ಬಿದ್ದು ಮೆದ್ಲು ಮದ್ದಿದ್ದ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಸರ್ಕೊಂಡು ಸ್ವಲ್ಪ ಮರು ಜಾಸ್ತಿ ಆಗ್ಬಿಟ್ಟದೆ ಅಂತ? ಯೂನಿಯನ್ ಬ್ಯಾಂಕ್. ಅದೊಂದೇ ಬ್ಯಾಂಕಲ್ಲಿ ಇಟ್ಟಿದ್ರಾ ಬೇರೆ ಇನ್ಯಾವುದಾದ್ರೂ ಬ್ಯಾಂಕಲ್ಲಿ ಇಟ್ಟಿದ್ದೀರಾ? ಅದೊಂದೇ ಬ್ಯಾಂಕಲ್ಲಿ ಸರ್. ಹಂಗಾರೆ ನಾಳಿಕೆ ಎಲ್ಲಾದ್ರೂ ದುಂಡು ಮಾಡ್ಕೊಂಡು ಬಾಚ್ಕೊಂಡು ಬೋಳ್ಕೊಂಡು ತಗೊಂಬಂದ್ಬಿಡು.